ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇವಾಗ ಇನ್ನು ಫೆಬ್ರವರಿ ಬರ್ತು ಅಂದರೆ ಶಿವರಾತ್ರಿ ಹಬ್ಬದಷ್ಟರಲ್ಲಿ ಮಾವಿನಕಾಯಿ ಸೀಸನ್ನು. ನಮ್ಮನೇಲಿ ಒಂದು ತೋತಪರಿ ಮಾವಿನಕಾಯಿ ತೊಗೊಬಂದಿದ್ರು, ಅಂದರೆ ಹುಳಿ ಮಾವಿನಕಾಯಲ್ಲಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಮಾಡೋದಕ್ಕೆ, ಅಷ್ಟು ಹುಳಿ ಇರಲ್ಲ ತೋತಪುರಿ ಅಂತ ಕೆಲವರು ಮಾಡಲ್ಲ. ಆದರೆ ತೋತಪುರಿ ಕಾಯಲ್ಲೂ ಹುಳಿ ಇರುತ್ತೆ, ಚಿತ್ರಾನ್ನ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಮಾವಿನಕಾಯಿಗಿಂತಲೂ ತೋತಪುರಿ ಮಾವಿನಕಾಯಲ್ಲೇ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ. ಸೇಮ್ ನಾವು ಹುಳಿ ಮಾವಿನಕಾಯಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಆದರೆ ಅದು ತುಂಬ ಹುಳಿ ಇರುತ್ತಲ್ವ, ಚಿತ್ರಾನ್ನದಲ್ಲಿ ತಿನ್ನೋದಕ್ಕಾಗಲ್ಲ. ತೋತಪುರಿ ಮಾವಿನಕಾಯಿ ಅಂತೂ ಕರೆಕ್ಟಾಗಿರುತ್ತೆ ಹುಳಿ. ನಾನೊಂದು ತೋತಪುರಿ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಎಲ್ಲ ತುರ್ಕೊಂಡೆ. ಇನ್ನಂತೂ ಮಾವಿನಕಾಯಿ ಸೀಸನ್ ಬಂತಲ್ವಾ, ನಮಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ತೋತಪುರಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ನಾವು ತೋತಪುರಿ ಮಾವಿನಕಾಯಿನ ತೊಗೊಂಡು ತಿಂತಿದ್ದೀವಿ. ಸ್ಕೂಲ್ ಬಿಟ್ಟ ತಕ್ಷಣ ಫಸ್ಟು ಹುಡುಕ್ತಾ ಇದ್ವಿ ಟೈಮಲ್ಲಿ ತೋತಪುರಿ ಮಾವಿನಕಾಯಿಗೋಸ್ಕರ. ಇವಾಗ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಕಾದ ನಂತರ ಸಾಸಿವೆ, ಸಾಸಿವೆ ಚಿಟಪಟ ಅನ್ನೋದಲ್ಲ, ಆವಾಗ ಕಡಲೆಬೀಜ. ಕಡಲೆಬೀಜ ನಾನು 3-4 ಸ್ಪೂನೇ ಹಾಕ್ಕೊಂಡಿದ್ದೀನಿ, ಚಿತ್ರಾನ್ನಕ್ಕೆ ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿರುತ್ತೆ ಅಂತ. ಕಡಲೆಬೀಜ ಬ್ರೌನ್ ಕಲರ್ ಆದ ನಂತರ ಒಂದು 2 ಸ್ಪೂನು ಕಡಲೆಬೇಳೆ, ಕಡಲೆಬೇಳೆ ಕಡಲೆಬೀಜ ಎರಡೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ, ನಾನು ಹಸಿಮೆಣ್ಸಿನ್ಕಾಯಿನ ಈರುಳ್ಳಿ ಜೊತೆಗೆ ಹಾಕ್ತಾಯಿದ್ದೆ, ಆದರೆ ಇವಾಗ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ಅಂದರೆ ಗ್ಯಾಸ್ಟಿಕ್ ಎಲ್ಲ ಇರಲ್ವಲ್ಲ, ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡ್ರೆ ಅಂದರೆ ನಾನು ಈ ಥರ ಚಿಟಪಟ ಅನ್ನೋತ್ತಲ್ಲ, ಆ ಭಯಕ್ಕೆ ನಾನು ಈರುಳ್ಳಿ ಜೊತೆನೇ ಹಸಿಮೆಣ್ಸಿನ್ಕಾಯಿ ಸೇರಿಸ್ಬಿಡ್ತಿದ್ದೆ. ಇವಾಗ ಗ್ಯಾಸ್ಟಿಕ್ ಅಂತ ಹೇಳಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ. ಒಂದು 3-4 ಸಣ್ಣ ಹೆಚ್ಚಿರೋ ಈರುಳ್ಳಿ, ಈರುಳ್ಳಿನ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಒಂದು 10 ನಿಮಿಷನೇ ಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋದಕ್ಕೆ ಚಿತ್ರಾನ್ನಕ್ಕೆ. ನಂತರ ಕರಿಬೇವಿನ ಸೊಪ್ಪು, ನಮ್ಮ ಕರಿಬೇವಿನ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತಲ್ಲ, ನಮ್ಮದೇ ಗಿಡದಲ್ಲಿತ್ತಲ್ಲ ಕರಿಬೇವಿನ ಸೊಪ್ಪು, ಕಿತ್ಕೋ ಬರೋಣ ಅಂತ ಹೋಗಿದ್ದೆ ನಾನು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಕರಿಬೇವಿನ ಸೊಪ್ಪು ಕಿತ್ಕೊಬಂದು ತೊಳೆದು ಒಂದು 3-4 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕಿ ಒಂದು 2 ನಿಮಿಷ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಹಸಿ ಕರಿಬೇವಿನ ಸೊಪ್ಪು ಅಂತೂ ಮಾವಿನಕಾಯಿ ಚಿತ್ರಾನ್ನಕ್ಕೆ, ಯಾವುದೇ ಚಿತ್ರಾನ್ನಕ್ಕೆ ಆಗಲಿ ಹಸಿ ಕರಿಬೇವಿನ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ. ಚಿತ್ರಾನ್ನ ಅಂತೂ ಎಲ್ಲರಿಗೂ ಫೇವ್ರೇಟೇ, ಚಿತ್ರಾನ್ನ ಇಷ್ಟ ಇಲ್ಲ ಅಂತ ಹೇಳೋರೇ ಯಾರೂ ಇಲ್ಲ. ನಾವು ಸ್ಕೂಲ್ ಟೈಮಲ್ಲೆಲ್ಲ ಚಿತ್ರಾನ್ನನ ಫಿಗರ್ ರೈಸ್ ಅಂತ ಕರಿತಾ ಇದ್ವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಮಾವಿನಕಾಯಿ, ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿರ್ತೀವಲ್ವ, ಆ ಮಾವಿನಕಾಯಿನ ಸೇರಿಸೋಣ. ಒಂದು ಫುಲ್ ಮಾವಿನಕಾಯಿನೂ ಹಾಕಿ, ಅಂದರೆ ಇದು ತೋತಪರಿ ಮಾವಿನಕಾಯಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಹುಳಿನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಹಾಗಂತ ಏನು ನಿಂಬೆ ರಸ ಹಾಕ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ಮೀಡಿಯಮ್ ಆಗಿರುತ್ತೆ ತೋತಪರಿ ಮಾವಿನಕಾಯಿಯಲ್ಲೂ ಹುಳಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಾವಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಅನ್ನದ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತೂ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಚಿತ್ರಾನ್ನ. ನಾನು 2024ನ ಮೊದಲನೇ ಸಾರಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿರೋದು, ತುಂಬಾ ರುಚಿಯಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ
ಮರೆಯಬೇಡಿ. ಧನ್ಯವಾದಗಳು.